ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತಿನ ಕ್ಲಾಸಲ್ಲಿ ನಾವು ಮಲ್ಟಿನ್ಯಾಷನಲ್ ಕಂಪನೀಸ್, ಬಹುರಾಷ್ಟ್ರೀಯ ಕಂಪನಿಗಳು ಅಥವಾ ನಿಗಮಗಳ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅಂದರೆ ಬಹುರಾಷ್ಟ್ರೀಯ ನಿಗಮಗಳು ಅಂದರೆ ಏನು, ಅವುಗಳ ಉದ್ದೇಶಗಳು ಏನು, ಹಾಗೂ ಅವುಗಳ ಅನುಕೂಲ ಹಾಗೂ ಅನಾನುಕೂಲಗಳನ್ನು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಬಹುರಾಷ್ಟ್ರೀಯ ಕಂಪನಿಗಳು ಅಂತ ಅಂದರೆ, ಇಲ್ಲಿ ನೋಡ್ರಿ, ಈ ಬಹುರಾಷ್ಟ್ರೀಯ ಕಂಪನಿ ಅಥವಾ ನಿಗಮಗಳ ಉಗಮ ಅನ್ನೋಂಥದ್ದು ಎರಡನೇ ಜಾಗತಿಕ ಮಹಾಯುದ್ಧದ ನಂತರದಲ್ಲಿ ಬಂದಂಥ ಒಂದು ವಿದ್ಯಮಾನ ಆಗಿದೆ ಅಂತೇಳಿ ನಾವು ಹೇಳ್ಬೋದು. ಇಂತಹ ಬಹುರಾಷ್ಟ್ರೀಯ ನಿಗಮಗಳು ಜಗತ್ತಿನಲ್ಲಿ ಅತ್ಯಂತ ಪ್ರಮುಖವಾದ ಸ್ಥಾನವನ್ನು ಪಡೆದಿದ್ದಾವೆ ಅಂಥೇಳಿ ನಾವು ಹೇಳ್ತೀವಿ. ಇವು ಜಗತ್ತಿನ ಒಟ್ಟು ಉತ್ಪಾದನೆಯಲ್ಲಿ ಶೇಕಡ 30% ಇವು ಉತ್ಪಾದಿಸ್ತಾ ಇದ್ದಾವೆ ಬಹುರಾಷ್ಟ್ರೀಯ ನಿಗಮಗಳು ಅಂತೇಳಿ ನಾವು ಹೇಳ್ಬೋದು. ಇವು ದೇಶಗಳ ಅಭಿವೃದ್ಧಿಯ ಚಟುವಟಿಕೆಗಳಲ್ಲಿ ತಮ್ಮದೇ ಆದಂಥ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾವೆ ಅಂಥೇಳಿ ನಾವು ಹೇಳ್ಬೋದು ಅಂಥೇಳಿ ನಾವು ಹೇಳ್ತೀವಿ. ಇಲ್ಲಿ ನೋಡ್ರಿ, ಈ ಬಹುರಾಷ್ಟ್ರೀಯ ನಿಗಮಗಳು ಅಂದರೆ ಏನಪ್ಪ ಅನ್ನೋದನ್ನ ನಾವಿವಾಗ ನೋಡೋಣ. ಯಾವುದೇ ಒಂದು ಕಂಪನಿ ಅಥವಾ ನಿಗಮ ಒಂದಕ್ಕಿಂತ ಹೆಚ್ಚಿನ ದೇಶಗಳಲ್ಲಿ ನೇರ ವಿದೇಶಿ ಹೂಡಿಕೆಯ ಮುಖೇನ ಉತ್ಪಾದನಾ ಸೌಲಭ್ಯಗಳನ್ನು ನಿಯಂತ್ರಣದಲ್ಲಿ ಇರಿಸಿಕೊಂಡರೆ ಅದು ಬಹುರಾಷ್ಟ್ರೀಯ ನಿಗಮ ಆಗುತ್ತೆ ಅಂಥೇಳಿ ನಾವು ಹೇಳ್ಬೋದು. ಅಂದರೆ ಯಾವುದೇ ಒಂದು ಕಂಪನಿ ಆಗಲಿ ಅಥವಾ ನಿಗಮ ಆಗಲಿ ಒಂದಕ್ಕಿಂತ ಹೆಚ್ಚಿನ ದೇಶಗಳಲ್ಲಿ, ಒಂದಾಗಿರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಿನ ದೇಶಗಳಲ್ಲಿ ನೇರ ವಿದೇಶಿ ಹೂಡಿಕೆ, ನೇರವಾಗಿ ವಿದೇಶಿ ಹೂಡಿಕೆಯನ್ನು ಮಾಡೋದ್ರ ಮೂಲಕ ಉತ್ಪಾದನಾ ಸೌಲಭ್ಯಗಳನ್ನು ತನ್ನ ನಿಯಂತ್ರಣದಲ್ಲಿ ಇರಿಸಿಕೊಂಡಿರುವಂಥದ್ದನ್ನು ನಾವೇನಂತ ಕರಿತೀವಿ, ಬಹುರಾಷ್ಟ್ರೀಯ ಕಂಪನಿ ಅಂಥೇಳಿ ನಾವು ಕರಿತೀವಿ. ಇಂತಹ ಬಹುರಾಷ್ಟ್ರೀಯ ಕಂಪನಿಗಳ ಉದ್ದೇಶಗಳನ್ನು ನಾವಿವಾಗ ನೋಡ್ತಾ ಹೋಗೋಣ. ಬಹುರಾಷ್ಟ್ರೀಯ ಕಂಪನಿಗಳ ಉದ್ದೇಶಗಳನ್ನು ನಾವಿವಾಗ ನೋಡೋಣ. ಮೊದಲನೇದಾಗಿ ನೋಡ್ರಿ, ಇಲ್ಲಿ ಸುಂಕ ನಿಯಂತ್ರಣಗಳಿಂದ ತಪ್ಪಿಸಿಕೊಳ್ಳುವುದು ಅಂಥೇಳಿ ನಾವು ಹೇಳ್ತೀವಿ. ಈ ಬಹುರಾಷ್ಟ್ರೀಯ ಕಂಪನಿಗಳ ಅತಿ ಪ್ರಮುಖವಾದಂಥ ಉದ್ದೇಶ ಏನಪ್ಪ ಅಂತಂದರೆ, ಸುಂಕಗಳ ನಿಯಂತ್ರಣಗಳಿಂದ ತಪ್ಪಿಸಿಕೊಳ್ಳುವಂಥ ಒಂದು ಉದ್ದೇಶವನ್ನು ಇದು ಹೊಂದಿದೆ ಅಂಥೇಳಿ ನಾವು ಹೇಳ್ಬೋದು. ಅಂದರೆ ಸುಂಕಗಳ ನಿಯಂತ್ರಣಗಳು ಬಹುರಾಷ್ಟ್ರೀಯ ಕಂಪನಿಗಳ ಮೇಲೆ ಹೆಚ್ಚಿದನ್ನದಾಗಿ ಬೀಳೋದಿಲ್ಲ, ಇದರಿಂದ ತಪ್ಪಿಸ್ಕೋಬಹುದು ಅನ್ನೋವಂಥ ಉದ್ದೇಶವನ್ನು ಇವು ಹೊಂದಿದ್ದಾವೆ ಅಂತೇಳಿ, ಅಂದರೆ ಇಂಥ ಉದ್ದೇಶವನ್ನು ಹೊಂದ್ಬಿಟ್ಟು ಇವು ಅಸ್ತಿತ್ವಕ್ಕೆ ಬಂದಿದ್ದಾವೆ ಅಂಥೇಳಿ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಸೆಕೆಂಡ್ ಪಾಯಿಂಟಿಗೆ ನಾವು ಬರೋದಾದರೆ, ಆತಿಥೇಯ ದೇಶಗಳಲ್ಲಿ ಲಭ್ಯವಿರುವ ಅಗ್ಗದ ಶ್ರಮ ಮತ್ತು ಸಂಪನ್ಮೂಲಗಳನ್ನು ಬಳಸಿಕೊಂಡು ಉತ್ಪಾದನಾ ವೆಚ್ಚವನ್ನು ತಗ್ಗಿಸುವುದು ಅಂಥೇಳಿ ನಾವು ಹೇಳ್ತೀವಿ. ಆತಿಥೇಯ ದೇಶ ಅಂದರೆ ಏನಪ್ಪ ಅಂತಂದರೆ, ಇಲ್ಲಿ ನೋಡ್ರಿ, ಇದು ತನ್ನ ಕಾರ್ಯಾಚರಣೆಯನ್ನು ನಡೆಸುವಂತಹ ದೇಶಗಳನ್ನು ಆತಿಥೇಯ ದೇಶ ಅಂಥೇಳಿ ಕರಿತೀವಿ. ಅದೇ ರೀತಿಯಾಗಿ ಬಹುರಾಷ್ಟ್ರೀಯ ನಿಗಮದ ಆಡಳಿತದ ಕೇಂದ್ರ ಕಚೇರಿ ಇರುವಂತಹ ದೇಶವನ್ನು ಸ್ವದೇಶ ಅಂಥೇಳಿ ನಾವು ಕರಿತೀವಿ. ಈ ಬಹುರಾಷ್ಟ್ರೀಯ ನಿಗಮಗಳು ತಮ್ಮ ಆಡಳಿತ ಕೇಂದ್ರ ಕಚೇರಿಗಳನ್ನು ಹೊಂದಿರುವಂಥ ದೇಶವನ್ನು ಸ್ವದೇಶ ಅಂತ ಕರಿತೀವಿ. ಅದೇ ರೀತಿಯಾಗಿ ಆತಿಥೇಯ ದೇಶ ಅಂದರೆ ತಾನು ಕಾರ್ಯಾಚರಣೆಯನ್ನು ನಡೆಸುವಂಥ ದೇಶವನ್ನು ಆತಿಥೇಯ ದೇಶ ಅಂಥೇಳಿ ನಾವು ಕರಿತೀವಿ. ಇಂತಹ ಆತಿಥೇಯ ದೇಶಗಳಲ್ಲಿ ಲಭ್ಯವಿರುವಂತಹ ಅಗ್ಗದ ಶ್ರಮ ಮತ್ತು ಸಂಪನ್ಮೂಲಗಳನ್ನು ಬಳಸಿಕೊಂಡು ಇಲ್ಲಿ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುವಂಥ ಒಂದು ಪ್ರಮುಖವಾದಂಥ ಉದ್ದೇಶವನ್ನು ಸಹಿತ ಇದು ಹೊಂದಿದೆ. ಅದೇ ರೀತಿಯಾಗಿ ಆತಿಥೇಯ ದೇಶಗಳ ಸರ್ಕಾರಿ ನಿಯಂತ್ರಣಕ್ಕೆ ಹೊಂದಿಕೊಳ್ಳುವುದು, ಅದೇ ರೀತಿಯಾಗಿ ತಾನು ಉತ್ಪಾದನೆಯನ್ನು ಚಟುವಟಿಕೆಗಳನ್ನು ನಡೆಸುವಂತಹ ದೇಶಗಳು ಅಂದರೆ ಆತಿಥೇಯ ದೇಶಗಳ ಸರ್ಕಾರದ ನಿಯಂತ್ರಣಕ್ಕೆ, ಸರ್ಕಾರದ ಆಡಳಿತಕ್ಕೆ ಅಥವಾ ನಿಯಂತ್ರಣಕ್ಕೆ ಇದು ಹೊಂದಿಕೊಳ್ಳುವಂತಹ ಒಂದು ಉದ್ದೇಶವನ್ನು ಸಹಿತ ಹೊಂದಿದೆ ಅಂತ ಹೇಳ್ತಾ ನಾವು ಹೇಳ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟಿಗೆ ಬರೋದಾದರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಂಡು ಪೈಪೋಟಿಯನ್ನು ಎದುರಿಸೋದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನೋಡ್ರಿ, ಇದು ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಂಡು ಪೈಪೋಟಿಯನ್ನು ಎದುರಿಸುವಂತಹ ಒಂದು ಉದ್ದೇಶವನ್ನು ಸಹಿತ ಹೊಂದಿದೆ ಅಂಥೇಳಿ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಸ್ವದೇಶದ ನಿಯಂತ್ರಣಗಳಿಂದ ತಪ್ಪಿಸಿಕೊಳ್ಳುವುದು ಅಂದರೆ, ಬಹುರಾಷ್ಟ್ರೀಯ ನಿಗಮದ ಸ್ವದೇಶ ಅಂದರೆ ನಾನು ಇವಾಗ ಹೇಳಿದೆ, ಆಡಳಿತ ಕೇಂದ್ರ ಕಚೇರಿ ಇರುವಂಥ ದೇಶವನ್ನು ಸ್ವದೇಶ ಅಂತ ಕರೆದ್ರೆ, ಇಂತಹ ಸ್ವದೇಶದ ನಿಯಂತ್ರಣಗಳಿಂದ ತಪ್ಪಿಸಿಕೊಳ್ಳುವಂಥ ಉದ್ದೇಶವನ್ನು ಸಹಿತ ಇದು ಹೊಂದಿದ್ದಾವೆ ಅಂತೇಳಿ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಆತಿಥೇಯ ದೇಶಗಳಲ್ಲಿ ಲಭ್ಯವಿರುವ ತೆರಿಗೆ ವಿನಾಯಿತಿಗಳನ್ನು ಬಳಸಿಕೊಳ್ಳುವುದು ಅಂದರೆ, ತಾನು ಕಾರ್ಯಾಚರಣೆಯನ್ನು ನಡೆಸುವಂಥ ದೇಶಗಳ ಲಭ್ಯವಿರುವಂತಹ ತೆರಿಗೆ ವಿನಾಯಿತಿಗಳನ್ನು ಬಳಸಿಕೊಳ್ಳುವಂಥ ಒಂದು ಉದ್ದೇಶವನ್ನು ಸಹಿತ ಇವು ಹೊಂದಿದ್ದಾವೆ. MNCs ಅಂಥೇಳಿ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಆತಿಥೇಯ ದೇಶಗಳಲ್ಲಿ ಲಭ್ಯವಿರುವಂತಹ ಸಂಪನ್ಮೂಲಗಳನ್ನು ಅಂದರೆ ಆತಿಥೇಯ ರಾಷ್ಟ್ರಗಳಲ್ಲಿ ಹೇರಳವಾಗಿ ಸಂಪನ್ಮೂಲಗಳು ಸಿಗ್ತಾ ಇರ್ತವೆ, ಅವುಗಳನ್ನು ಬಳಸಿಕೊಂಡು ಕಾರ್ಯಾಚರಣೆಯನ್ನು ನಡೆಸುವಂಥ ಕಾರ್ಯವನ್ನು ಮಾಡ್ತವೆ ಅಂಥೇಳಿ ನಾವು ಹೇಳ್ತೀವಿ. ಇವನ್ನು ನಾವೇನಂತ ಕರಿತೀವಿ ಅಂತಂದರೆ, ಬಹುರಾಷ್ಟ್ರೀಯ ನಿಗಮಗಳ ಉದ್ದೇಶಗಳು ಅಂಥೇಳಿ ನಾವು ಹೇಳ್ತೀವಿ. ಈಗ ನೆಕ್ಸ್ಟ್ ಪಾಯಿಂಟಿಗೆ ಬರೋದಾದರೆ, ಭಾರತ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಭಾರತದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಯಾವ ರೀತಿ ಇದ್ದಾವೆ ಅನ್ನೋದನ್ನು ನೋಡ್ತಾ ಹೋಗೋಣ.
ಭಾರತದ ಕೈಗಾರಿಕಾ ನೀತಿಯಲ್ಲಿ ಸಾರ್ವಜನಿಕ ರಂಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿದ್ದರಿಂದ ಹಾಗೂ ವಿದೇಶಿ ಬಂಡವಾಳ ಹೂಡಿಕೆಯ ಮೇಲೆ ಸರ್ಕಾರದ ಬಿಗುವಿನ ನೀತಿಯನ್ನು ಹೊಂದಿದ್ದರಿಂದ ಭಾರತದಲ್ಲೂ ಇದುವರೆಗೂ ಸಹಿತ ವಿದೇಶಿ ಬಂಡವಾಳದ ಹೂಡಿಕೆ ಕಡಿಮೆ ಅಂಥೇಳಿನೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚಿನದಾಗಿ ಪಬ್ಲಿಕ್ ಸೆಕ್ಟರ್ಗೆ ಸಾರ್ವಜನಿಕ ರಂಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡ್ತಾ ಇರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ ಅಂದರೆ ವಿದೇಶಿ ಬಂಡವಾಳದ ಹೂಡಿಕೆ ನಮ್ಮ ದೇಶದಲ್ಲಿ ಕಡಿಮೆ ಆಗ್ತಾ ಇದೆ ಅಂಥೇಳಿ ನಾವು ಹೇಳ್ಬೋದು. ಕೊಕೋ ಕೋಲಾ, ಅದೇ ರೀತಿಯಾಗಿ ಜಾನ್ಸನ್ ಆ್ಯಂಡ್ ಜಾನ್ಸನ್ ಮತ್ತು IBM ಮುಂತಾದ ಬಹುರಾಷ್ಟ್ರೀಯ ಕಂಪನಿಗಳು ಸರ್ಕಾರದ ಬಿಗುವಿನ ನೀತಿಯಿಂದಾಗಿ 1970 ದಶಕದ ಅಂತ್ಯದ ವೇಳೆಗೆ ದೇಶವನ್ನು ಬಿಟ್ಟು ತೊಲಗಿದ್ವು, ದೇಶವನ್ನು ಬಿಟ್ಟು ಹೋದ್ವು ಅಂಥೇಳಿ ನಾವು ಹೇಳ್ಬೋದು. ಈ ಕಂಪನಿಗಳ ಮೇಲಿರುವ ಪ್ರಮುಖ ಟೀಕೆ ಅಂದರೆ ಈ ಕಂಪನಿಗಳು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಮುಖ್ಯವಲ್ಲದ ಆದರೆ ಲಾಭದಾಯಕವಾಗಿರುವ ವಲಯದಲ್ಲಿಯೇ ಇವು ಏನು ಮಾಡ್ತವೆ, ಬಂಡವಾಳವನ್ನು ತೊಡಗಿಸ್ತವೆ ಅಂಥೇಳಿ ನಾವು ಹೇಳ್ಬೋದು. ಅದೇ ರೀತಿಯಾಗಿ 1973 ವಿವಾದಾಸ್ಪದ ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ, ಈ ಕಾಯ್ದೆ ಭಾರತದಲ್ಲಿ ವಿದೇಶಿ ಕಂಪನಿಗಳು 40% ಈಕ್ವಿಟಿ ಪಾಲುದಾರಿಕೆ ಪಡೆಯಲು ಅವಕಾಶವನ್ನು ನೀಡಿತು ಅಂಥೇಳಿ ನಾವು ಹೇಳ್ಬೋದು. 40% ಈಕ್ವಿಟಿ ಪಾಲುದಾರಿಕೆ ಶೇರ್ಸನ್ನು ಪಡಿಬೋದು ಅನ್ನೋವಂಥ ಒಂದು ಅವಕಾಶವನ್ನು ನೀಡಿತು. ಭಾರತದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ವಿದೇಶಿ ವಿನಿಮಯ ಗಳಿಕೆಯ ವಿಚಾರದಲ್ಲಿ ಅಷ್ಟೇನೂ ಪ್ರಮುಖ ಪಾತ್ರವನ್ನು ವಹಿಸಿಲ್ಲ. ಆದರೆ 1980 ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಬಹುರಾಷ್ಟ್ರೀಯ ಕಂಪನಿಗಳು ಬೇರೆ ಬೇರೆ ಕಾರಣಗಳಿಂದಾಗಿ ವಿದೇಶಿ ರಫ್ತಿನಲ್ಲಿ ತೊಡಗಿದ್ದಾವೆ ಅಂಥೇಳಿ ನಾವು ಹೇಳ್ತೀವಿ. ಭಾರತದಲ್ಲಿ ಇತ್ತೀಚಿನ ನೂತನ ಆರ್ಥಿಕ ನೀತಿಯಿಂದಾಗಿ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಬಂಡವಾಳ ಹೂಡಲು ಸಾಕಷ್ಟು ಅವಕಾಶಗಳನ್ನು ನೀಡಲಾಗಿದೆ. ಆದರೂ ಸಹ ಭಾರತದಲ್ಲಿ ಹೂಡಿಕೆಗೆ ವಾತಾವರಣ ಏನಾಗಿಲ್ಲ, ಅಷ್ಟೊಂದು ಸೂಕ್ತವಾಗಿ ಇಲ್ಲ ಅಂಥೇಳಿ ನಾವು ಹೇಳ್ತೀವಿ. 1998 ಮಾರ್ಚ್ ಅಂತ್ಯದ ವೇಳೆಗೆ ಭಾರತದಲ್ಲಿ ನೋಡ್ರಿ 871 ವಿದೇಶಿ ಕಂಪನಿಗಳು ನಿರ್ವಹಿಸ್ತಾ ಇದ್ವು ಅಂಥೇಳಿ ಅಂದಾಜು ಮಾಡಿದ್ದಾರೆ. ಎಷ್ಟು? 871. 1998 ಅಂತ್ಯದ ವೇಳೆಗೆ. ಅಷ್ಟೇ ಅಲ್ಲದೆ ಅನೇಕ ಭಾರತೀಯ ಕಂಪನಿಗಳಲ್ಲಿ ವಿದೇಶಿ ಕಂಪನಿಗಳ ಸಹಭಾಗಿತ್ವ ಹೆಚ್ಚಾಗಿದೆ ಅಂಥೇಳಿ ನಾವು ಹೇಳ್ತೀವಿ. ಈಗ ಭಾರತದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರುವಂತಹ ಬಹುರಾಷ್ಟ್ರೀಯ ಕಂಪನಿಗಳು ಯಾವ್ಯಾವಪ್ಪ ಅಂತಂದರೆ ಪಾಂಡ್ಸ್, ಜಾನ್ಸನ್ ಆ್ಯಂಡ್ ಜಾನ್ಸನ್ ಮತ್ತು ಲಿಫ್ಟನ್ ಟೀ, ನೆಕ್ಸ್ಟ್ ಬ್ರೂಕ್ ಬಾಂಡ್, ಕೋಲ್ಗೇಟ್ ಮುಂತಾದ ಕೈಗಾರಿಕೆಗಳು ಕಡಿಮೆ ತಂತ್ರಜ್ಞಾನದ ಅನುಭೋಗಿ ಸರಕುಗಳ ಉತ್ಪಾದನೆಯಲ್ಲಿ ತೊಡಗಿದಾವೆ ಅಂಥೇಳಿ ನಾವು ಹೇಳ್ತೀವಿ. ITC ಕಂಪನಿ ಸಿಗರೇಟ್ ಹೋಟೆಲ್ಗಳಲ್ಲಿ ಹೋಟೆಲ್ಗಳು ತೈಲ, ಬ್ಯಾಂಕೋದ್ಯಮ ಮುಂತಾದ ಕ್ಷೇತ್ರಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂಥೇಳಿ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಗ್ಲಾಕ್ಸೋ ಬಾಯರ್, ಸ್ಯಾಂಡೋಸ್, ಹೋಚಿಸ್ಟ್ ಕಂಪನಿಗಳು ಔಷಧಿ ಸಾಮಗ್ರಿಗಳ ಉತ್ಪಾದನೆಯಲ್ಲಿ ತೊಡಗಿದ್ದರೆ ಮಾರುಚಿನಿ, ನಿಶೋ ಇವಾಯಿ ವಿದೇಶಿ ವ್ಯಾಪಾರದಲ್ಲಿ ತೊಡಗಿದವೆ. ಅಂದರೆ ಇಲ್ಲಿ ಕೆಲವೊಂದು ಕಂಪನಿಗಳು ಅನುಭೋಗಿ ಸರಕುಗಳ ಉತ್ಪಾದನೆಯಲ್ಲಿ ತೊಡಗಿದ್ರೆ ಕೆಲವೊಂದು MNCs ಏನಾಗಿದ್ದಾವೆ ಅಂದರೆ ಇವು ಬ್ಯಾಂಕೋದ್ಯಮ, ಅಂದರೆ ಕೆಲವೊಂದು ಕಂಪನಿಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಸಿಗರೇಟ್, ಹೋಟೆಲ್, ತೈಲ, ಅದೇ ರೀತಿಯಾಗಿ ಬ್ಯಾಂಕೋದ್ಯಮ ಇಂಥದ್ರಲ್ಲೆಲ್ಲ ತೊಡಗ್ತಾ ಇದ್ದಾವೆ. ಕೆಲವೊಂದು ಏನನ್ನು ಔಷಧಿಗಳ ಉತ್ಪಾದನೆಯಲ್ಲಿ ತೊಡಗಿದರೆ ಕೆಲವೊಂದು ವಿದೇಶಿ ವ್ಯಾಪಾರದಲ್ಲೂ ಸಹಿತ ತೊಡಗಿದಾವೆ ಅಂಥೇಳಿ ನಾವು ಹೇಳ್ಬೋದು. ಇದೆಲ್ಲವನ್ನು ಅಂದರೆ ಇವೆಲ್ಲವೂ ಏನು ಅಂದರೆ ಭಾರತದಲ್ಲಿ ಇರುವಂತಹ ಬಹುರಾಷ್ಟ್ರೀಯ ಕಂಪನಿಗಳು ಅಂಥೇಳಿ ನಾವು ಹೇಳ್ತೀವಿ. ಈಗ ಈ ಬಹುರಾಷ್ಟ್ರೀಯ ಕಂಪನಿಗಳ ಪಾತ್ರ ಹಾಗೂ ಮಹತ್ವವನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ನೋಡ್ತಾ ಹೋದರೆ ಹೂಡಿಕೆಯಲ್ಲಿ ಹೆಚ್ಚಳ ಅಂಥೇಳಿ ನಾವು ಹೇಳ್ತೀವಿ, ಹೈಯರ್ ಇನ್ವೆಸ್ಟ್ಮೆಂಟ್ ಅಂಥೇಳಿ ನಾವು ಹೇಳ್ತೀವಿ. ನೋಡಿರಿ, ಇಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಆತಿಥೇಯ ದೇಶಗಳಲ್ಲಿ ಏನು ಮಾಡ್ತವೆ, ಅತಿ ಹೆಚ್ಚಿನದಾಗಿ ಹೂಡಿಕೆಯನ್ನು ಮಾಡ್ತವೆ, ಬಂಡವಾಳವನ್ನು ತೊಡಗಿಸ್ತವೆ. ಅಂದರೆ ಬಂಡವಾಳ ಕೊರತೆಯನ್ನು ಎದುರಿಸುತ್ತಿರುವಂಥ ಇಂಥ ದೇಶಗಳಲ್ಲಿ ಉಳಿತಾಯ ಮತ್ತು ಹೂಡಿಕೆಗಳು ಏನಾಗ್ತಾ ಇದ್ದಾವೆ ಅಂದರೆ ತುಂಬ ಕೆಳಮಟ್ಟದಲ್ಲಿ ಇರೋದ್ರಿಂದ ಇಂತಹ ಬಹುರಾಷ್ಟ್ರೀಯ ಕಂಪನಿಗಳು ಬಂದು ಆತಿಥೇಯ ರಾಷ್ಟ್ರಗಳಲ್ಲಿ ಹೂಡಿಕೆಯನ್ನು ಮಾಡೋದ್ರಿಂದ ಬಂಡವಾಳದ ಪ್ರಮಾಣ ಇಲ್ಲಿ ಏನಾಗ್ತಾ ಇದೆ, ಹೂಡಿಕೆಯಲ್ಲಿ ಹೆಚ್ಚಳ ಆಗ್ತಾ ಇದೆ ಅಂಥೇಳಿ ನಾವು ಹೇಳ್ಬೋದು.
ಮತ್ತು ಅದೇ ರೀತಿಯಲ್ಲಿ ಸೆಕೆಂಡ್ ಪಾಯಿಂಟ್ಗೆ ನಾವು ಬರೋದಾದರೆ ಆದಾಯ ಮತ್ತು ಉದ್ಯೋಗ ಅವಕಾಶಗಳ ವೃದ್ಧಿ ಅಂಥೇಳಿ ನಾವು ಹೇಳ್ತೀವಿ. ಜನರೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂಥೇಳಿ ನಾವು ಹೇಳ್ತೀವಿ. ಜನರೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಬಹುರಾಷ್ಟ್ರೀಯ ಕಂಪನಿಗಳ ನೋಡ್ರಿ, ಇಲ್ಲಿ ಆತಿಥೇಯ ದೇಶಗಳಲ್ಲಿ ತಮ್ಮ ಬಂಡವಾಳವನ್ನು ಹೂಡಲು ಮುಂದಾಗೋದ್ರಿಂದ ಅಲ್ಲಿನ ಸಂಪನ್ಮೂಲಗಳು ಸಮರ್ಪಕವಾಗಿ ಬಳಸಿಕೊಂಡು ಅಲ್ಲಿ ಉದ್ಯೋಗಗಳ ಸೃಷ್ಟಿ ಆಗುತ್ತೆ ಅಂಥೇಳಿ ನಾವು ಹೇಳಬಹುದು. ಮತ್ತು ನೆಕ್ಸ್ಟ್ ಪಾಯಿಂಟ್ಗೆ ನಾವು ಬರೋದಾದರೆ ನಿರ್ವಹಣಾ ಕ್ರಾಂತಿ ಅಂಥೇಳಿ ನಾವು ಹೇಳ್ತೀವಿ, ಮ್ಯಾನೇಜೀರಿಯಲ್ ರೆವಲ್ಯೂಷನ್ ಅಂಥೇಳಿ ನಾವು ಹೇಳಬಹುದು. ಈ ಮ್ಯಾನೇಜೀರಿಯಲ್ ರೆವಲ್ಯೂಷನ್ ಅಂದರೆ ಬಹುರಾಷ್ಟ್ರೀಯ ಕಂಪನಿಗಳು ಆತಿಥೇಯ ದೇಶಗಳಲ್ಲಿನ ಉದ್ಯಮ ನಿರ್ವಹಣಾ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಉಂಟು ಮಾಡ್ತವೆ ಅಂಥೇಳಿ ನಾವು ಹೇಳ್ಬೋದು. ಅಂದರೆ ಇವು ಆತಿಥೇಯ ದೇಶಗಳಲ್ಲಿ ಉದ್ಯಮಗಳಲ್ಲಿ ನಿರ್ವಹಣಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಪಾತ್ರವನ್ನು ವಹಿಸ್ತವೆ, ಇವು ಪರಿಣಾಮವನ್ನು ಬೀರ್ತವೆ ಅಂಥೇಳಿ ನಾವು ಹೇಳ್ಬೋದು. ನಿಪುಣ ಸಂಘಟನಾಕಾರರು ಮತ್ತು ನಿರ್ವಹಣಾಕಾರರನ್ನು ಈ ಕಂಪನಿಗಳು ನೇಮಿಸಿಕೊಂಡು ಉದ್ಯಮ ನಿರ್ವಹಣೆಗೆ ಪ್ರಯತ್ನಿಸುವುದರಿಂದ ಆತಿಥೇಯ ದೇಶಗಳ ಉದ್ಯಮ ನಿರ್ವಹಣಾ ಕ್ಷೇತ್ರದಲ್ಲಿ ಇದು ಏನಾಗುತ್ತೆ, ಕ್ರಾಂತಿಯನ್ನು ಉಂಟು ಮಾಡಲು ಕಾರಣ ಆಗುತ್ತೆ ಅಂಥೇಳಿ ನಾವು ಹೇಳ್ತೀವಿ. ಈ ರೀತಿಯಾಗಿ ಸಂಘಟನಾಕಾರರು ನಿಪುಣರಾಗಿರೋದ್ರಿಂದ ಇವರು ಏನು ಮಾಡ್ತಾರೆ, ನಿರ್ವಹಣಾ ಕ್ಷೇತ್ರದಲ್ಲಿ ಉದ್ಯಮ ನಿರ್ವಹಣಾ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಉಂಟು ಮಾಡ್ತಾರೆ ಅಂಥೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟಿಗೆ ನಾವು ಬರೋದಾದರೆ ತಂತ್ರಜ್ಞಾನದ ವರ್ಗಾವಣೆ, ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಅಂಥೇಳಿ ನಾವು ಹೇಳ್ತೀವಿ. ಬಹುರಾಷ್ಟ್ರೀಯ ಕಂಪನಿಗಳು ನೋಡ್ರಿ, ಇಲ್ಲಿ ಸ್ವದೇಶಗಳಿಂದ ಆತಿಥೇಯ ದೇಶಗಳಿಗೆ ತಂತ್ರಜ್ಞಾನವನ್ನು ವಹಿಸುವಲ್ಲಿ ಮುಖ್ಯವಾದಂತಹ ಸಾಧನೆಯನ್ನು ಮಾಡಿದ್ದಾವೆ ಅಂಥೇಳಿ ನಾವು ಹೇಳಿದ್ವಿ. ಮುಖ್ಯವಾದ ಸಾಧನ ಆಗಿದೆ ಅಂತ ಹೇಳ್ಬೋದು. ಇವು ಆತಿಥೇಯ ದೇಶಗಳಿಗೆ ಬಂಡವಾಳ ಹೂಡಿಕೆಗೆ ಬರುವ ವೇಳೆಗೆ ತಮ್ಮ ದೇಶದ ಅತ್ಯಾಧುನಿಕ ತಂತ್ರಜ್ಞಾನವನ್ನು ತಂದು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತವೆ. ಆದ್ದರಿಂದ ಆತಿಥೇಯ ದೇಶಗಳಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಏನಾಗಿದೆ, ದೊಡ್ಡ ಬದಲಾವಣೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂಥೇಳಿ ನಾವು ಹೇಳ್ಬೋದು. ಇಲ್ಲಿ ನೋಡಿರಿ, ಇವು ಬಹುರಾಷ್ಟ್ರೀಯ ಕಂಪನಿಗಳು ಏನು ಮಾಡ್ತಾವಪ್ಪ ಅಂತಂದರೆ ತಮ್ಮ ದೇಶಗಳಿಂದ ಸ್ವದೇಶಗಳಿಂದ ಅತಿ ಪ್ರಮುಖವಾದಂತಹ ತಂತ್ರಜ್ಞಾನಗಳನ್ನು, ಅತ್ಯಾಧುನಿಕವಾದಂತಹ ತಂತ್ರಜ್ಞಾನಗಳನ್ನು ತಂದು ಇಲ್ಲಿ ಆತಿಥೇಯ ರಾಷ್ಟ್ರಗಳಲ್ಲಿ ಬಳಸ್ಕೊಳ್ಳೋದಕ್ಕೆ ಪ್ರಾರಂಭವನ್ನು ಮಾಡ್ತವೆ, ಪ್ರಯತ್ನವನ್ನು ಪಡ್ತವೆ. ಇದರಿಂದ ಏನಾಗುತ್ತೆ ಅಂದರೆ ಆತಿಥೇಯ ದೇಶಗಳಲ್ಲಿ ತಂತ್ರಜ್ಞಾನದ ವರ್ಗಾವಣೆ ಹೆಚ್ಚಾಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟಿಗೆ ನಾವು ಬರೋದಾದರೆ ಉತ್ಪಾದನಾ ವೆಚ್ಚದ ಸಮಾನತೆ ಅಂಥೇಳಿ ನಾವು ಹೇಳ್ತೀವಿ, ಈಕ್ವಲೈಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಬಹುರಾಷ್ಟ್ರೀಯ ಕಂಪನಿಗಳು ನೋಡ್ರಿ, ಇಲ್ಲಿ ಸಾಗಾಟದ ವೆಚ್ಚಗಳು, ಸಾಗಾಣಿಕಾ ವೆಚ್ಚ ಆಗಿರ್ಬೋದು, ತೆರಿಗೆ ಆಗಿರ್ಬೋದು, ವೇತನ ಆಗಿರ್ಬೋದು, ಮುಂತಾದವುಗಳು ಎಲ್ಲದರಾಗಿಂದನೂ ಸಹಿತ ಏನು ಮಾಡ್ತವೆ ಅಂದರೆ ವಿವಿಧ ದೇಶಗಳಲ್ಲಿನ ಉತ್ಪಾದನಾ ವೆಚ್ಚ ಇಲ್ಲಿ ಏನಾಗಿರುತ್ತೆ, ಬೇರೆ ಬೇರೆ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಹೂಡಿಕೆ ಮಾಡೋದ್ರಿಂದ ಸಾರಿಗೆ ವೆಚ್ಚ, ತೆರಿಗೆ ಮುಂತಾದ ವೆಚ್ಚಗಳಲ್ಲಿ ಸಮತೋಲನೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ಗೆ ನಾವು ಬರೋದಾದರೆ ರಫ್ತು ಹೆಚ್ಚಳ ಅಂಥೇಳಿ ನಾವು ಹೇಳ್ತೀವಿ, ರೈಸ್ ಇನ್ ಎಕ್ಸ್ಪೋರ್ಟ್ಸ್. ಬಹುರಾಷ್ಟ್ರೀಯ ಕಂಪನಿಗಳು ನೋಡ್ರಿ, ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗಿಸ್ಕೊಂಡು ಸರಕುಗಳನ್ನು ಉತ್ಪಾದನೆ ಮಾಡೋದ್ರಿಂದ ಇಲ್ಲಿ ಉತ್ಪಾದನೆ ಕಡಿಮೆ ಆಗುತ್ತೆ, ಉತ್ಪಾದನೆ ಹೆಚ್ಚಾಗುತ್ತೆ. ಉತ್ಪಾದನೆ ಹೆಚ್ಚಾದಾಗ ರಫ್ತು ಸಹಿತ ಹೆಚ್ಚಾಗೋದಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟಿಗೆ ನಾವು ನೋಡೋದಾದರೆ ಅರ್ಥವ್ಯವಸ್ಥೆಗಳ ಸಮ್ಮಿಲನ ಅಂಥೇಳಿ ನಾವು ಹೇಳ್ತೀವಿ, ಇಂಟಿಗ್ರೇಷನ್ ಆಫ್ ನ್ಯಾಷನಲ್ ಎಕಾನಮೀಸ್. ಬಹುರಾಷ್ಟ್ರೀಯ ಕಂಪನಿಗಳು ನೋಡ್ರಿ, ಇಲ್ಲಿ ಜಗತ್ತಿನಾದ್ಯಂತ ವಿವಿಧ ದೇಶಗಳಲ್ಲಿ ಉತ್ಪಾದನೆಯಲ್ಲಿ ತೊಡಗೋದ್ರಿಂದ ಈ ಕಂಪನಿಗಳು ವಿವಿಧ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆಗಳ ವ್ಯಾಪಕ ಸಂಘಟನೆಗೆ ಇವು ಕಾರಣ ಆಗ್ತವೆ ಅಂಥೇಳಿ ನಾವು ಹೇಳ್ತೀವಿ. ನೆಕ್ಸ್ಟು ಸಂಶೋಧನೆ ಮತ್ತು ಅಭಿವೃದ್ಧಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂಥೇಳಿ ಹೇಳ್ತೀವಿ. ಬಹುರಾಷ್ಟ್ರೀಯ ಕಂಪನಿಗಳು ನೋಡ್ರಿ, ಅಗಾಧ ಸಂಪನ್ಮೂಲಗಳನ್ನು ಹೊಂದಿರೋದ್ರಿಂದ ಇವು ಹೊಸ ಹೊಸ ಸಂಶೋಧನೆಗಳು ಮತ್ತು ಅಭಿವೃದ್ಧಿಯ ಚಟುವಟಿಕೆಗಳಲ್ಲಿ ತೊಡಗುತ್ತವೆ. ಆತಿಥೇಯ ದೇಶಗಳಲ್ಲಿ ಈ ಕಂಪನಿಗಳು ವಿವಿಧ ರೀತಿಯ ಸಂಶೋಧನೆ ಮತ್ತು ಆವಿಷ್ಕಾರಗಳಲ್ಲಿ ತೊಡಗೋದ್ರಿಂದ ಈ ದೇಶಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಉತ್ಪಾದನಾ ವ್ಯವಸ್ಥೆಯ ಬೆಳವಣಿಗೆಗೆ ಕಾರಣ ಆಗುತ್ತೆ ಅಂಥೇಳಿ ನಾವು ಹೇಳ್ತೀವಿ. ಅಂದರೆ ಇವು ಅತಿ ಹೆಚ್ಚಿನದಾಗಿ ಸಂಪನ್ಮೂಲಗಳನ್ನು ಹೊಂದಿರೋದ್ರಿಂದ ಇವು ಹೆಚ್ಚು ಹೆಚ್ಚು ಹೊಸ ಹೊಸ ಸಂಶೋಧನೆಗಳು ಮತ್ತು ಅಭಿವೃದ್ಧಿಯ ಚಟುವಟಿಕೆಗಳಲ್ಲಿ ತೊಡಗೋದ್ರಿಂದ ಆತಿಥೇಯ ರಾಷ್ಟ್ರಗಳಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ ಅಂಥೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ ಸ್ವದೇಶಿ ಉದ್ಯಮಗಳಿಗೆ ಉತ್ತೇಜನ ಅಂಥೇಳಿ ನಾವು ಹೇಳ್ತೀವಿ. ಇಲ್ಲಿ ಸ್ವದೇಶಿ ಉದ್ಯಮಗಳಿಗೆ
ಉತ್ತೇಜನ ನೋಡಿದಾಗ ನಾವು ನೋಡ್ರಿ ಇಲ್ಲಿ ಎನ್ಕರೇಜ್ ಡೊಮೆಸ್ಟಿಕ್ ಎಂಟರ್ಪ್ರೈಸಸ್ ಅಂಥೇಳಿ ನಾವು ಹೇಳ್ತೀವಿ. ಇವು ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ಕಾರ್ಯಾಚರಣೆಗೆ ಅನುಕೂಲವಾಗುವಂಥ ವಾತಾವರಣವನ್ನು ನಿರ್ಮಿಸಿಕೊಳ್ಬೇಕಾಗುತ್ತೆ. ಅಂದರೆ ತಮ್ಮ ಕಾರ್ಯಸಾಧನೆಗೆ ಅನುಕೂಲವಿರುವಂತಹ ಆತಿಥೇಯ ರಾಷ್ಟ್ರಗಳಲ್ಲಿ ದೇಶಗಳ ಉದ್ಯಮಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ. ಹೀಗೆ ಪ್ರೋತ್ಸಾಹವನ್ನು ನೀಡೋದ್ರಿಂದ ಆತಿಥೇಯ ರಾಷ್ಟ್ರಗಳಲ್ಲಿ ಏನಾಗುತ್ತೆ ಅಂದರೆ ಸ್ವದೇಶಿ ಉದ್ಯಮಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಹೋಗ್ತವೆ ಅಂಥೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟು ಏಕಸ್ವಾಮ್ಯದ ನಿರ್ಮೂಲನೆ ಅಂಥೇಳಿ ಹೇಳ್ತೀವಿ, ಎಲಿಮಿನೇಷನ್ ಆಫ್ ಮೊನೋಪಾಲೀಸ್. ಬಹುರಾಷ್ಟ್ರೀಯ ಕಂಪನಿಗಳು ಆತಿಥೇಯ ದೇಶದಲ್ಲಿ ಪೈಪೋಟಿಯ ಬೆಳವಣಿಗೆಗೆ ಕಾರಣ ಆಗಿ ಏಕಸ್ವಾಮ್ಯ ಉತ್ಪಾದನೆ ಪರಿಸ್ಥಿತಿಯ ನಿರ್ಬಂಧಕ್ಕೆ ಅವಕಾಶ ಮಾಡಿಕೊಡುತ್ತೆ. ಏಕೆಂದರೆ ಆತಿಥೇಯ ದೇಶಗಳಲ್ಲಿ ಸ್ವದೇಶಿ ಉದ್ಯಮಗಳು ಬಹುರಾಷ್ಟ್ರೀಯ ಕಂಪನಿಗಳ ಸರಕುಗಳೊಂದಿಗೆ ಪೈಪೋಟಿಯನ್ನು ನಡೆಸಬೇಕಾಗುತ್ತೆ ಅಂಥೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಬಂಡವಾಳದ ವರ್ಗಾವಣೆ, ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಂಥೇಳಿ ನಾವು ಹೇಳ್ತೀವಿ. ಇಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಅತಿ ಹೆಚ್ಚಿನ ಪ್ರಮಾಣದ ಬಂಡವಾಳವನ್ನು ಹೊಂದಿರೋದ್ರಿಂದ ತಮ್ಮ ನೇರ ಹೂಡಿಕೆಯ ಮೂಲಕ ಬಂಡವಾಳ ಕೊರತೆಯನ್ನು ಅನುಭವಿಸ್ತಾ ಇರುವಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹೆಚ್ಚಿನ ಬಂಡವಾಳ ಲಭ್ಯವಾಗುವಂತೆ ಇವು ಮಾಡ್ತವೆ. ಅಂದರೆ ಈ ರೀತಿ ಮಾಡೋದ್ರ ಮೂಲಕ ತಮ್ಮ ದೇಶದಿಂದ ನಮ್ಮ ದೇಶಕ್ಕೆ ಬಂಡವಾಳವನ್ನು ಇವು ಏನು ಮಾಡ್ತವೆ, ವರ್ಗಾವಣೆಯನ್ನು ಮಾಡ್ತವೆ ಅಂಥೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ ಮಾರುಕಟ್ಟೆ ಅಭಿವೃದ್ಧಿ, ಡೆವಲಪ್ಮೆಂಟ್ ಆಫ್ ಮಾರ್ಕೆಟ್ ಅಂಥೇಳಿ ನಾವು ಹೇಳ್ತೀವಿ. ಬಹುರಾಷ್ಟ್ರೀಯ ಕಂಪನಿಗಳು ನೋಡಿರಲಿ ಆತಿಥೇಯ ದೇಶಗಳಲ್ಲಿ ಮಾರುಕಟ್ಟೆ ಅಭಿವೃದ್ಧಿಗೆ ವಿಶೇಷವಾದ ಕೊಡುಗೆಯನ್ನು ಸಲ್ಲಿಸ್ತವೆ. ಅವು ತಮ್ಮ ಉತ್ಪಾದಿತ ಸರಕುಗಳಿಗೆ ವಿಸ್ತೃತ ಮಾರುಕಟ್ಟೆಯನ್ನು ಪಡೆಯುವ ಸಲುವಾಗಿ ವಿಶಿಷ್ಟ ಮಾರಾಟ ಮತ್ತು ಪ್ರಚಾರ ತಂತ್ರಗಳಲ್ಲಿ ತೊಡಗುತ್ತವೆ ಅಂಥೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟಿಗೆ ನಾವು ಬರೋದಾದರೆ ಸಂಪನ್ಮೂಲಗಳ ಸದುಪಯೋಗ, ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂತೇಳಿ ನಾವು ಹೇಳ್ತೀವಿ. ಇಲ್ಲಿ ಇವು ನೋಡ್ರಿ, ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ಬೃಹತ್ ಬಂಡವಾಳ ಹೂಡುವ ಮೂಲಕ ಮಾನವ ಅಭಿವೃದ್ಧಿಗೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸದುಪಯೋಗಕ್ಕೆ ಕಾರಣ ಆಗ್ತವೆ ಅಂಥೇಳಿ ನಾವು ಹೇಳ್ತೀವಿ. ಇವೆಲ್ಲವನ್ನು ನಾವು ಏನಂತ ಕರಿತೀವಿ ಅಂದರೆ ಬಹುರಾಷ್ಟ್ರೀಯ ನಿಗಮಗಳ ಅನುಕೂಲಗಳು ಅಥವಾ ಬಹುರಾಷ್ಟ್ರೀಯ ನಿಗಮಗಳ ಆರ್ಥಿಕತೆಯಲ್ಲಿ ಬಹುರಾಷ್ಟ್ರೀಯ ನಿಗಮಗಳ ಪಾತ್ರ ಅಂಥೇಳಿ ನಾವು ಹೇಳ್ತೀವಿ. ಈಗ ನೆಕ್ಸ್ಟ್ ಪಾಯಿಂಟ್ಗೆ ನಾವು ಹೋಗೋದಾದರೆ ಬಹುರಾಷ್ಟ್ರೀಯ ನಿಗಮಗಳ ದೋಷಗಳು, ಡಿಮೆರಿಟ್ಸ್ ಆಫ್ MNCs ನಾವು ಇವಾಗ ನೋಡ್ತಾ ಹೋಗೋಣ. ಮೊದಲನೇದು ಬಹುರಾಷ್ಟ್ರೀಯ ನಿಗಮಗಳು ಮತ್ತು ರಾಷ್ಟ್ರೀಯತೆ. ಇಲ್ಲಿ ನೋಡ್ರಿ, ಬಹುರಾಷ್ಟ್ರೀಯ ನಿಗಮಗಳು ದೇಶದಲ್ಲಿ ಕ್ರಮೇಣ ರಾಷ್ಟ್ರೀಯತೆಯ ಸಮಸ್ಯೆಯನ್ನು ಹುಟ್ಟುಹಾಕ್ತವೆ. ಅಂದರೆ ಇವುಗಳ ಆಗಮನದಿಂದ ಜನರು ದೇಶೀಯ ವಸ್ತುಗಳನ್ನು ಕೊಳ್ಳೋದನ್ನು ಕಡಿಮೆ ಮಾಡಬಹುದು. ಇದರಿಂದ ದೇಶೀಯವಾಗಿ ತಯಾರಾದ ಸರಕುಗಳ ಮಾರಾಟ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂಥೇಳಿ ನಾವು ಹೇಳ್ತೀವಿ. ಇಲ್ಲಿ ನೋಡ್ರಿ, ಏನು ಮಾಡ್ತವೆ ಅಂತಂದರೆ ರಾಷ್ಟ್ರೀಯತೆಯ ಸಮಸ್ಯೆಯನ್ನು ಉಂಟಾಗುವಂಥ ಸಮಸ್ಯೆಗಳು ಕ್ರಿಯೇಟ್ ಆಗಬಹುದು. ಅಂದರೆ ಇವುಗಳ ಆಗಮನದಿಂದ ಜನರು ದೇಶೀಯ ವಸ್ತುಗಳನ್ನು ಕೊಂಡ್ಕೊಳ್ಳೋದನ್ನು ಬಿಟ್ಟು ವಿದೇಶಿ ವಸ್ತುಗಳನ್ನು, ಅಂದರೆ ದೇಶೀಯವಾಗಿ ತಯಾರಾದಂತಹ ಸರಕುಗಳ ಮಾರಾಟ ಇಲ್ಲಿ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ ಅಂಥೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್, ವಿದೇಶಿ ಸಂಸ್ಕೃತಿಯ ಆಗಮನ, ದೇಶದಲ್ಲಿ ವಿದೇಶಿ ಸರಕುಗಳೊಂದಿಗೆ ವಿದೇಶಿ ಸಂಸ್ಕೃತಿಯ ಆಮದು ಆದಂತಾಗುತ್ತೆ. ಆದ್ದರಿಂದ ವಿದೇಶಿ ಕಂಪನಿಗಳ ಆಗಮನವನ್ನು ನಿಯಂತ್ರಿಸುವುದು ಅವಶ್ಯಕವಾಗಿದೆ ಅಂಥೇಳಿ ನಾವು ಹೇಳ್ತೀವಿ. ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ ದೇಶದಲ್ಲಿ ಏನಾಗ್ತಾ ಇದೆ ಅಂದರೆ ವಿದೇಶಿ ಸರಕುಗಳೊಂದಿಗೆ ವಿದೇಶಿ ಸಂಸ್ಕೃತಿಯ ಆಗಮನವೂ ಸಹಿತ ಆಗುತ್ತೆ. ಅಂದರೆ ನಾವು ಸ್ವದೇಶಿ ಸರಕುಗಳನ್ನು ಹೆಚ್ಚಾಗಿ ಉಪಯೋಗಿಸೋದನ್ನು ಬಿಟ್ಟು ವಿದೇಶಿ ವಸ್ತುಗಳನ್ನು ಹೆಚ್ಚು ಹೆಚ್ಚಾಗಿ ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡ್ತೀವಿ. ಈ ರೀತಿಯಾಗಿ ವಿದೇಶಿ ಸಂಸ್ಕೃತಿ ನಮ್ಮ ದೇಶದಲ್ಲಿ ಎಂಟ್ರಿ ಆಗುತ್ತೆ ಅಂಥೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್, ಸಾರ್ವಜನಿಕ ನೀತಿಯ ಮೇಲೆ ಬಹುರಾಷ್ಟ್ರೀಯ ಕಂಪನಿಗಳ ಪರಿಣಾಮ. ಬಹುರಾಷ್ಟ್ರೀಯ ಕಂಪನಿಗಳು ಸಾರ್ವಜನಿಕ ನೀತಿಯ ಮೇಲೆ ಕೆಟ್ಟದಾದಂಥ ಪರಿಣಾಮವನ್ನು ಬೀರ್ತವೆ ಅಂಥೇಳಿ ನಾವು ಹೇಳ್ಬೋದು. ಯಾಕಪ್ಪ ಅಂದರೆ ಇವು ತೆರಿಗೆ ವಿನಾಯಿತಿ, ತೆರಿಗೆ ರಜೆ ಹಾಗೂ ರಫ್ತು ಸುಂಕದಲ್ಲಿ ಇಳಿಕೆ, ಹೀಗೆ ಮುಂತಾದ ಸೌಲಭ್ಯಗಳನ್ನು ಕೋರಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬಹುದು. ಇದರಿಂದಾಗಿ ದೇಶೀಯ ಕೈಗಾರಿಕೆಗಳು ಅನೇಕ ಸೌಲಭ್ಯಗಳನ್ನು ಅಪೇಕ್ಷಿಸಿದಾಗ ಸಾರ್ವಜನಿಕ ವ್ಯವಸ್ಥೆಗೆ ಧಕ್ಕೆ ಉಂಟಾಗಬಹುದು ಅಂಥೇಳಿ ನಾವು ಹೇಳ್ತೀವಿ. ಈ ರೀತಿಯಾಗಿ ಬಹುರಾಷ್ಟ್ರೀಯ ಸಾರ್ವಜನಿಕ ನೀತಿಯ ಮೇಲೆ ಬಹುರಾಷ್ಟ್ರೀಯ ಕಂಪನಿಗಳು ಒತ್ತಡವನ್ನು ತರ್ತವೆ ಅಂಥೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್, ದೇಶೀಯ ಸೃಜನತೆಯ ವರ್ಗಾವಣೆ. ಬಹುರಾಷ್ಟ್ರೀಯ ಕಂಪನಿಗಳು, ನಿಗಮಗಳು ದೇಶೀಯ ಸೃಜನತೆಯನ್ನು ತಮ್ಮ ದೇಶಕ್ಕೆ ವರ್ಗಾಯಿಸ್ತವೆ.
ಅಂದರೆ ಇದರಿಂದ ನೋಡ್ರಿ ದೇಶೀಯವಾಗಿ ಅಭಿವೃದ್ಧಿ ಹೊಂದುವ ತಂತ್ರಜ್ಞಾನಕ್ಕೆ ಸೂಕ್ತ ಪ್ರತಿಫಲ ಸಿಗೋದಿಲ್ಲ, ಹಾಗೂ ದೇಶದಲ್ಲಿ ಕಡಿಮೆ ಸಂಬಳಕ್ಕಾಗಿ ಅಧಿಕ ಮಾನವ ಶಕ್ತಿಯನ್ನು ಇವು ಏನು ಮಾಡ್ತವೆ ಉಪಯೋಗಿಸ್ಕೊಳ್ತವೆ ಅಂಥೇಳಿ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಮುಂದುವರಿದ ದೇಶಗಳ ತಂತ್ರಜ್ಞಾನವು ಹಿಂದುಳಿದ ರಾಷ್ಟ್ರಕ್ಕೆ ಅನ್ವಯಿಸುವುದಿಲ್ಲ. ಅಂದರೆ ಇಲ್ಲಿ ನೋಡ್ರಿ, ಮುಂದುವರಿದಂತಹ ರಾಷ್ಟ್ರಗಳ ತಂತ್ರಜ್ಞಾನ ಇದು ಏನಾಗುತ್ತೆ ಅಂದರೆ ಹಿಂದುಳಿದಿರುವಂಥ ಅಥವಾ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರಗಳಿಗೆ ಹೆಚ್ಚಾಗಿ ಇದು ಅನ್ವಯಿಸೋದಿಲ್ಲ ಅಂಥೇಳಿ ನಾವು ಹೇಳ್ಬೋದು. ಹೀಗೆ ಈ ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮದೇ ಆದಂತಹ ದೋಷಗಳನ್ನು ಹೊಂದಿದ್ದಾವೆ ಅಂಥೇಳಿ ನಾವು ಹೇಳ್ತೀವಿ. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಬಹುರಾಷ್ಟ್ರೀಯ ಕಂಪನಿಗಳು ಅಂದರೆ ಏನು, ಅದರ ಉದ್ದೇಶ, ಅದರ ಗುಣಗಳು ಹಾಗೂ ಅದರ ಅನಾನುಕೂಲಗಳು ಅಥವಾ ದೋಷಗಳನ್ನು ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ ಅಂಥೇಳಿ ನಾವು ಹೇಳ್ಬೋದು. ಓಕೆ, ಧನ್ಯವಾದಗಳು.